सर इकड़े सर एर सती निन्ने इदे बंदिद्दे नेनु दुड्डु इवागण ओंगो ದುಡ್ಡಿಗೆ ಬಡ್ಡಿ ವಸೂಲಿ ಮಾಡೋದು ಅಂತ ಇರ್ಬೋದು. ಯಾವುದಾದ್ರೂ ನೀವು ಯಾಕಂದ್ರೆ ನೀವು ಆಲ್ರೆಡಿ ಈ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರೋದ್ರಿಂದ ನೀವು ಇಂಥದ್ರಲ್ಲಿ ಹೋಗೋದ್ರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿ ನಿಮ್ಮ ಮೇಲೆ ನಿಗಾ ಇಡೋದಕ್ಕೆ ಪೊಲೀಸ್ ಠಾಣೆಗಳಾಗುತ್ತೆ. ಹಾಗಾಗಿ ನೀವೆಲ್ಲ ನಿಗದಿ ಟೈಮ್ ಬರಬೇಕು, ನಿಮ್ಮ ಏರ್ಬೋರ್ಡ್ಸ್ ಹೇಳಬೇಕು, ನೀವು ಮಾನಸಿಕವಾಗಿ ಪ್ರವರ್ತನೆ ಆಗಬೇಕು. ಇಲ್ಲಿ ನಾವು ನಿಮ್ಗೆ ಕರೆಸಿರೋಂಥ ಉದ್ದೇಶ ಏನಂತ ಹೇಳಿದ್ರೆ, ನೀವು ಯಾರು, ನೀವೇನು ಮಾಡ್ತಾ ಇದ್ರೆ ಪ್ರತಿಯೊಂದು ಚಲನ ವಲನ ಸಹ ನಮಗೆ ಗೊತ್ತಿರುತ್ತೆ. ನಮ್ಮ ಬೀಟ್ ಕಾನ್ಸ್ಟೇಬಲ್ಸು ಸಾರ್ವಜನಿಕರು ಸಹ ಎಲ್ಲೆಲ್ಲಿ ತೊಂದರೆ ಆಗ್ತಾ ಇದೆಯೋ ಅದು ನಮಗೆ ಪೊಲೀಸ್ಗೆ ತಿಳಿಸ್ತಾನೆ ಇರ್ತಾರೆ. ಹಾಗಾಗಿ ಯಾರು ಕಣ್ಣು ಮುಚ್ಚಿ ನೀವೇನು ಕೆಲಸ ಮಾಡಿದ್ರು ಸಹ ಅದು ನಮ್ಮ ಪೊಲೀಸ್ ಗಮನಕ್ಕೆ ಬಂದೇ ಬರುತ್ತೆ. ಇವತ್ತು 669 ಒಂದು 300-400 ಜನ ಬಂದಿದ್ದಾರೆ, ಇನ್ನು 300 ಜನ ಬಂದಿಲ್ಲ. ಅದರಲ್ಲಿ ಸ್ವಲ್ಪ ಜನ ನಾವು ಈಗಾಗಲೇ ಯಾರು ತುಂಬ ಈ ಕಾನೂನಿನ ಪ್ರಕಾರ ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದು, ಪದೇ ಪದೇ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗುವಂಥದ್ದನ್ನ ಈಗಾಗಲೇ ಜಿಲ್ಲೆಯಲ್ಲಿ ಇಬ್ಬರನ್ನ ಗೂಂಡ ಆ್ಯಕ್ಟ್ ಹಾಕಿದ್ವಿ. ಒಂದು 19 ಜನನ ನಾವು ಗಡಿಪಾರು ಮಾಡಿದ್ವಿ ಆಲ್ರೆಡಿ. 1 ವರ್ಷ ಈ ಕಡೆ ಬರೋಂಗಿಲ್ಲ, ಗೂಂಡ ಆ್ಯಕ್ಟ್ ಆದರೆ 1 ವರ್ಷ ನಿಮಗೆ ಬೈಲು ಸಿಗಲ್ಲ. ಇದರಿಂದ ನೀವು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಆದಾಯಕ್ಕೆ, ಅಥವಾ ನಿಮ್ಮ ಮಕ್ಕಳ ಹತ್ರ ಎಲ್ಲರೂ ವಯಸ್ಸಾಗಿದೆ, ಮತ್ತು ನೀವು ಯಾರು ಮದುವೆ ಆಗಿಲ್ಲ, ನಿಮ್ಗೆ ಯಾರು ಹೆಣ್ಣು ಕೊಡೋಕ್ಕೆ ಮುಂದೆನೂ ಬರಲ್ಲ ಈ ಆ್ಯಕ್ಟಿವಿಟೀಸಲ್ಲಿದ್ದರೆ ಅಂಥದ್ದೆಲ್ಲ ಮಾಡಿದ್ವಿ. ಹಾಗಾಗಿ ನಾವು ಕಾನೂನು ಪ್ರಕಾರ ಏನೆಲ್ಲ ಕ್ರಮಗಳು ತಗೋಬೇಕೋ ನಾವು ಅದು ತಗೊಂಡೇ ತಗೊತೀವಿ. ನೀವು ಪೊಲೀಸರನ್ನವರು ಸಮಾಜದಲ್ಲಿ ನಿಮ್ಮ ಪರವಾಗಿ ಅಥವಾ ನಿಮ್ಮ ಮಕ್ಕಳಿಗೆ ಸೇಫ್ಟಿ ಕೊಡಬೇಕು. ನಿಮ್ಮ ಮಕ್ಕಳೇ ನಾಳೆ ಎಲ್ಲಾದರೂ ಕಾಲೇಜಿಗೆ ಹೋಗ್ತಾಯಿದ್ರೆ ಯಾರೋ ಚುಡಾಯಿಸ್ತಾರೆ, ನೀವು ಸುಮ್ಮನೆ ಇರ್ತೀರಾ? ಅಥವಾ ನಿಮ್ಮ ಜಮೀನನ್ನೇ ಬೇರೆಯವರು ಯಾರಾದರೂ ಕಬ್ಜೆ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ಬೇರೆ ಯಾರ್ದೋ ವಸ್ತುನ ಅಪರಾಧ ಮಾಡಿದ್ರೆ ಸುಮ್ಮನೆ ಇರ್ತೀರಾ? ಇನ್ನೊಂದು ಪ್ರಾಣ ತೆಗೆದ್ರೆ ನೀವು ಸುಮ್ಮನೆ ಇರ್ತೀರಾ? ನೀವೇ ಲಚ್ಚು ಲಾಂಗು ತಗೊಂಡು ಬೇರೆಯವ್ರನ್ನ ನಿಮಗೆ ಎದುರಿಸ್ತಾರೆ, ನೀವು ಸುಮ್ಮನೆ ಇರ್ತೀರಾ? ಹೀಗಾಗಿ ಬೇರೆಯವ್ರಿಗೆ ನಿಮಗೇನು ಆಗಬಾರ್ದು ಅಂತ ನೀವು ತಿಳ್ಕೊತೀರೋ ಅದು ನೀವು ಬೇರೆಯವ್ರಿಗೆ ಮಾಡಬಾರ್ದು.